ಶಿರವೇಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘಗಳ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ವೆ ಗ್ರಾಮದಲ್ಲಿ ರವಿವಾರದಂದು ಶ್ರೀನಾರಾಯಣ ದೇವರ ಸಭಾಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ರಾತ್ರಿ ಸಮಯದಲ್ಲಿ ಸ್ಥಳೀಯ ಯಕ್ಷಗಾನ ಕಲಾವಿದರಿಂದ ಧರ್ಮರತ್ನಾಕರ ಯಕ್ಷಗಾನ ಪ್ರದರ್ಶನಗೊಂಡಿತು. ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಸತೀಶ್ ಸೈಲ್ ಉದ್ಘಾಟಿಸುವುದರ ಮೂಲಕ ಮಾತನಾಡಿ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯು ಜನರ ಪರ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಹಾಗೂ ಬಡವರು ಆರ್ಥಿಕ ಸಂಕಷ್ಟದಲ್ಲಿ ಇದ್ದಾಗ ಮೊದಲು ನೆರವಿಗೆ ಬರುವುದೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಾಗಿದೆ. ಶಿರ್ವೆಯ ಜನರು ಮುಗ್ಧ ಮನಸ್ಸಿನವರು. ಅವರು ಯಾವತ್ತೂ ಸಂಘದಲ್ಲಿ ಸಾಲ ತೆಗೆದುಕೊಂಡು ಸಂಘಕ್ಕೆ ಮೋಸ ಮಾಡುವುದಿಲ್ಲ ಅಂತ ಹೇಳಿ ಅಲ್ಲಿನ ವಿವಿಧ ಸ್ವಸಹಾಯ ಸಂಘಗಳ ಕಾರ್ಯವೈಖರಿಯನ್ನು ಮೆಚ್ಚಿದರು. ಆ ಒಂದು ಅಮೌಂಟನ್ನು ಏನು ತಗೊಂಡಿದ್ದೀರಿ ಅದನ್ನು ತುಂಬ್ತಿರತ್ತೆ ಕೊಂಡು ಕ್ಲೀನಾಗಿ ನನಗೆ ಇವತ್ತು ನಮ್ಮ ವಿನಾಯಕವ್ರು ಹೇಳಿದಾಗ ಬಹಳಷ್ಟು ಖುಷಿ. ಯಾಕಂತ ಹೇಳಿದ್ರೆ ನಾವು ಸಾಲವನ್ನು ತಗೊಳ್ಬಹುದು. ಸಾಲ ತಗೊಳ್ಳುವಾಗಲೇ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು, ಈ ಸಾಲವನ್ನು ನಾನು ತಪ್ಪು ಚಾಚದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ರೂಪಾಯಿ ಆಚೆ ಈಚೆ ಮಾಡದೆ ನಾನು ತುಂಬುತ್ತೇನೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ಆ ಸಾಲ ತಗೊಂಡಂತ ಹಣ ತಮ್ಮ ಏನ್ ಬರ್ತದೆ, ತಮ್ಮ ಕೆಲಸಕ್ಕೆ ಬರ್ತದೆ ಮತ್ತೆ ಅದರ ಏನಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಅದರ ಉತ್ಪನ್ನ ಬರ್ತದೆ ಅಂತ ಹೇಳಿಕೊಳ್ಳುತ್ತೇನೆ. ಅವರಿಗೆ ಅಲ್ಲಿನ ಗ್ರಾಮಸ್ಥರು ಗೌರವಿಸಿ ಸನ್ಮಾನ ಮಾಡಿದರು. ವೇದಿಕೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಅಧ್ಯಕ್ಷರಾದ ಹಾಗೂ ಪ್ರಮುಖರಾದ ರಾಮಕೃಷ್ಣ ಗೌಡ, ಅತಿಥಿಗಳಾಗಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ವಿನಾಯಕ್ ನಾಯ್, ಕೃಷಿ ಮೇಲ್ವಿಚಾರಕರಾದ ಕೃಷ್ಣ ಗೌಡ, ಮಲ್ಲಾಪುರ ವಲಯದ ಮೇಲ್ವಿಚಾರಕರಾದ ಶಂಭು ಕೃಷ್ಣ, ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ಗೌಡ, ಮಾಜಿ ಸದಸ್ಯರಾದ ಪ್ರಶಾಂತಿ ನಾಯ್ಕ್, ಶಿರ್ವೆಯ ಮೊಕ್ತೇಸರರಾದ ಮೊನ್ನಾಗಾಂವ್ಕರ್, ಯುವ ಮುಖಂಡರಾದ ಪ್ರಜ್ವಲ್ ಶೇಟ್, ಅಜಯ್ ಗೌಡ, ಸಂಘದ ಸೇವಾ ಪ್ರತಿನಿಧಿಗಳಾದ ಪ್ರಕಾಶ್ ಗೌಡ, ಕವಿತಾ ಗೌಡ, ಶ್ರೇಯಾ ಅಸ್ನೋಟಿಕರ್ ಉಪಸ್ಥಿತರಿದ್ದರು. ವಾರ್ಷಿಕ ವರದಿಯನ್ನು ರಾಮಾಪಿ ಗೌಡ ಹೇಳಿದರು. ಸ್ವಸಹಾಯ ಸಂಘಗಳ ಸದಸ್ಯರು ಒಟ್ಟಾಗಿ ಸಂಘದ ಸ್ವಾಗತ ಹಾಡು ಹೇಳಿದರು. ಸೌಜನ್ಯ ಭಟ್ ಭಕ್ತಿಗೀತೆಯನ್ನು ಅಂಕಿತಾ ಗೌಡ ಸಂಗಡಿಗರು ಸ್ವಾಗತ ಗೀತೆಯನ್ನು ಹಾಡಿದರು. ನಿರೂಪಣೆಯನ್ನು ರೂಪೇಶ್ ಗೌಡ ಹಾಗೂ ವಂದನಾರ್ಪಣೆಯನ್ನು ರಾಮ ಎಸ್ ಗೌಡ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಘದ ವಿಪತ್ತು ನಿರ್ವಹಣಾ ಕಾರ್ಯ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.